ಯಾವುದು ನೆಟ್ಟಿಲ್ಲ. ಹೌದು ಸ್ವಾಮಿ. ಲೇಟ್ ಎದಿಸು ಬಾರ್ಲ ಇಲ್ಲಿ ಸುಟ್ಟೋಗಿರೋ ಬದರೆಕಾಯಿ ಬಕದವ್ರೆ. ನಾನು ದೇಶ ರಾಜ್ಯದಲ್ಲಿ ಏನೇನ್ ಆಗೈತೋ ಅಂತ ತಲೆ ಕೆಡಿಸ್ಕೊಂಡು ಕುಂತಿದ್ರೆ ಏನ್ಲ ನೀನ್ ತೋರಿಸ್ತಾ ಇರೋದು? ಪಿತಾಜಿ, ರಾತ್ರಿ ಟೈಮಲ್ಲಿ ಮಾಡಬಾರ್ದೆ ಇರೋ ಕೆಲ್ಸ ಮಾಡಕ್ ಹೋಗಿ ನಿಮ್ಮ ಅತ್ತೆ ಮಗ ಜನಗಳ ಕೈ ಸಿಗಾಕಂಬಿಟ್ಟು ಧರ್ಮದ ಏಟ್ ತಿಂದಿದ್ದಾನೆ. ಯಾರ್ಲ ಅವನು? ತೋರ್ಸಲ್ಲ, ಅವನ್ ಮುಖನ ಒಂದ್ಸಲ ನೋಡನ. ಅಯ್ಯೋ ಶಿವನೇ, ಏನ್ಲ ಇದು? ಮುಖ, ಮೂತಿ, ಕಣ್ಣು, ಬಾಯಿ ಎಲ್ಲ ಒಂದಾಗಂಗ್ ಬಾರಿಸ್ಬಿಟ್ಟಿದಾರೆ. ಥೋ, ಇವನ್ ಮನೆ ಹಾಳಾಗ ಏನ್ ಮಾಡದ್ನಲ್ಲ ಇವನು. ಅಯ್ಯೋ, ನಿನ್ ಮಕ್ಕೆ ಹೇಳದ್ನಲ್ಲ, ಕಳ್ತನ ಮಾಡಕ್ ಹೋಗಿ ತುಮಕೂರಲ್ಲಿ ಸಿಗಾಕೊಂಡಿದ್ದಾನೆ. ಲೇಯ್, ನೋಡ್ತಾ ಇದ್ರೆ ನನಗೆ ಬೇಜಾರಾಯ್ತದೆ ಕಣ್ಲ. ಕಾಕಿಗಳಿಗೆ ಅವ್ರನ್ನ ಒಪ್ಪಿಸ್ಬಿಟ್ಟು ಮುಂದಿನ ವಿಷಯ ಏನೈತೆ ಬೊಗಳಲ. ಪಿತಾಜಿ, ನಮ್ಮ ದೇಶದಲ್ಲಿ ನಡೀತಿರೋ ವಿಷಯಗಳಿಗೆ ನಾನು ನೀನು ತಲೆ ಕೆಡಿಸ್ಕೊಂಡಂಗೆ ಯಾರು ಕೆಡಿಸ್ಕಂತ ಇಲ್ಲ. ಪಾಪ, ಇಲ್ಲಿ ನೋಡು, ಅನ್ನದಾತರು ಬೆತ್ತಲೆ ಪ್ರತಿಭಟನೆ ಮಾಡಿದ್ರು, ಯಾರು ಅವ್ರ ಕಡೆ ತಿರುಗ್ ನೋಡ್ತಿಲ್ಲ. ಅಯ್ಯೋ ಶಿವನೇ, ಎಲ್ಲೆಲ್ಲ ಬೆತ್ತಲೆ ಪ್ರತಿಭಟನೆ ಮಾಡಿರೋದು ತೋರ್ಸಲ. ನೋಡ್ದ ಪಿತಾಜಿ, ಡೆಲ್ಲಿಲಿ ಸೌತ್ ಬ್ಲಾಕ್ ನಲ್ಲಿ ಮಾಡಿದ್ದಾರೆ. ಲೇಟ್ ಎನ್ನಿಸು, ನನ್ನ ದೇವರು ಬೇಗ ಕರ್ಕೊಂಡ್ಬಿಡ್ಲಿ ಕಂಡ್ಲ. ಯಾಕ್ ನನ್ನ ಇನ್ನೂ ಭೂಮಿ ಮೇಲೆ ಬಿಟ್ಟಿದನೋ ಏನೋ. ಲೇಯ್, ಪಾಪ ಕಂಡ್ಲ, ಅವರು ಏನ್ ಕೇಳಿದ್ರಲ್ಲ, ಅವರು ಪಿ ಎಂ ಸೀಟ್ ಬಿಟ್ಕೊಡು ಅಂತ ಕೇಳಿದ್ರ. ಇಲ್ಲ, ಕೇಳಿಲ್ಲ. ಲೇಯ್, ಹೊಸ 2,000 ರೂಪಾಯಿ ನೋಟ ಪ್ರಿಂಟ್ ಮಾಡಕ್ಕೆ ಅವಕಾಶ ಕೇಳಿದ್ರ? ಇಲ್ಲ ಪಿತಾಜಿ. ಮತ್ತೆ ಪ್ರಧಾನಿ ಹಾಕೋ 10 ಲಕ್ಷದ ಕೋಟಿ ಕಿತ್ಕೊಡಿ ಅಂತ ಏನಾದ್ರೂ ಕೇಳಿದ್ರ? ಇಲ್ಲ ಪಿತಾಜಿ. ಮತ್ತೆ ಇಂಥ ದೊಡ್ಡ ದೊಡ್ಡವನ್ ಕೇಳಲ್ಲ ಅಂದ್ರೆ ಅವರವು ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಕಂಡ್ಲ, ಅವನ್ನ ಏನಾದ್ರೂ ಮಾಡಿ ಕೇಳಿ ಸರಿಪಡಿಸ ಕೇಳಲ್ಲ ನಿಮ್ ಮೋದಿ ಸಾಹೇಬ್ರಿಗೆ. ಸರಿ ಪಿತಾಜಿ, ನಾನೇ ಹೋಗಿ ಹೇಳ್ ಬರ್ತೀನಿ. ಲೇಯ್, ಅಂದಂಗೆ ಮತ್ತೇನ್ಲ ಸಮಾಚಾರ? ಲೇಟ್ ಎನಿಸು, ಅಲ್ಲಿ ನೋಡಲ್ಲ, ನಿಮ್ ಸಿದ್ದಣ್ಣ ಬಂತು, ಏನಾದ್ರೂ ಕೇಳಂಗಿದ್ರೆ ಕೇಳ್ಬಿಡಪ್ಪ. ಸರಿ ಪಿತಾಜಿ. ಅಣ್ಣ ಸಿದ್ದಣ್ಣ, ಅಣ್ಣ ಇಲ್ಲಿ ನೋಡಿ. ಸಿದ್ದಣ್ಣ, ನಿಮ್ ಬಗ್ಗೆ ಯಾರ್ಯಾರೋ ಏನೇನೋ ಹೇಳ್ತಿದ್ರು, ಭ್ರಷ್ಟಾಚಾರ ಅದು ಇದು ಅಂತ, ಅದಕ್ಕೆ ನೀವೇನ್ ಹೇಳ್ತೀರಾ? ಚುನಾವಣಾ ವ್ಯವಸ್ಥೆಯನ್ನ ಭ್ರಷ್ಟಗೊಳಿಸ್ಲಿಕ್ಕೆ, ಚುನಾವಣಾ ಅಕ್ರಮಗಳನ್ನ ಮಾಡೋದಕ್ಕೆ ನಾಂದಿ ಹಾಡದವ್ರೆ ಯಡಿಯೂರಪ್ಪನವ್ರು. ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ರೀ ಮಾತಾಡಕ್ಕೆ? ಭ್ರಷ್ಟಾಚಾರದ ಬಗ್ಗೆ, ಚುನಾವಣೆಯಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಾಟ್ ಮಾಡೋ ರೈಟಿಯಾ? ಲೇಟ್ ಎನ್ನಿಸು, ನಿಮ್ ಸಿದ್ದಣ್ಣ ಬಹಳ ಸಿಟ್ಟಾಗೈತೆ ಕಣ್ಲ, ಏನು ಮಾತಾಡ್ಸೋದ್ ಬೇಡ. ಯಾಕೋ ಮಳೆ ಬರಂಗೈತೆ, ಬೇಗ ನಿನ್ ಗಾಡಿ ಎತ್ತು, ಇರೋದೊಂದ್ ಮನೆಗೆ ಬೇಗ ಸೇರ್ಕೊಂಡ್ಬಿಡಣ, ಬಾರ್ಲ ಬೇಗ. ಯಾವುದು ನೆಟ್ಟಿಲ್ಲ. ಹೌದು ಸ್ವಾಮಿ.